ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ನಾನಿಗೊತ್ತಿದ್ದೀನಿ ಒಂದು ವಿಶೇಷವಾದ ಜಾಗದಲ್ಲಿ ಇಲ್ಲಿ ಯಾವುದೇ ಧರ್ಮದವರಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲರೂ ಬಂದು ಎಲ್ಲರೂ ಒಂದೇ ಇಲ್ಲಿ ಈ ಜಾಗದಲ್ಲಿ ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ತಗೊಬಹುದು ಕಾಲಿಗೆ ಗೊತ್ತಿರ್ಬೇಕು ನಾನು ಎಲ್ಲಿದ್ದೀನಂತ ಅಂತ ಫ್ರೆಂಡ್ಸ್ ನಾನು ಇವತ್ತು ಬಂದ್ಬಿಟ್ಟು ಮುರುಗಮಲ್ಲ ಎಂಬ ಊರಿನಲ್ಲಿದ್ದೀನಿ ಇದು ಬಂದ್ಬಿಟ್ಟು ಜಾನ್ ಹಾಗೂ ಬಾಬಾ ಜಾನ್ ದರ್ಗಾ ಅಂತ ಹೇಳ್ಬಿಟ್ಟು ಇದು ಚಿಂತಾಮಣಿಯಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಬನ್ನಿ ಒಳಗೋಣ ಯಾವ ತರ ಇದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಬರ್ತಿದ್ದಂಗೆ ಸ್ಟಾರ್ಟಿಂಗು ಲೆಫ್ಟ್ ಸೈಡ್ ಅಲ್ಲಿ ಸಮಾಧಿ ಇದೆ ಇಲ್ಲಿ ಒಳಗಡೆ ಬಂದಿದ ತಕ್ಷಣ ರೈಟ್ ಸೈಡ್ ಅಲ್ಲಿ ನೋಡಿ ಈ ಥರ ರೀನ್ ಇದೆ ಒಳಗಡೆ ಮೇಲೆ ಈ ತರ ಇದೆ ಇದೆ ನೋಡಿ ಅಮ್ಮಾಜಾನ್ ಹಾಗೂ ಬಾಬಾಜನ್ ಅವರ ಸಮಾಧಿ ಇಲ್ಲಿ ಏನಕ್ಕೆ ಫೇಮಸ್ ಅಂದ್ರೆ ಏನಕ್ಕೆ ದರ್ಶನ ಮಾಡ್ಕೊಂತಾರಂದ್ರೆ ಅಂದ್ರೆ ಯಾವುದೇ ರೀತಿಯ ಮಂತ್ರ ಪ್ರೇತ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವವರು ಹಾಗೂ ಯಾವುದೇ ಗುಣವಾಗದಂತಹ ಕಾಯಿಲೆಗಳಿದ್ದರೂ ಇಲ್ಲಿಗೆ ಬಂದು ಅಮ್ಮಜಾನ್ ಹಾಗೂ ಭಾವಜಾನ್ ದರ್ಶನ ಮಾಡಿ ಆಶೀರ್ವಾದ ಆಶೀರ್ವಾದ್ರೆ ಅವೆಲ್ಲ ಹೋಗ್ತಾವಂತೆ ತುಂಬಾ ಉದಾಹರಣೆಗಳಿದ್ದಾವೆ ಈ ದೆವ ಹಿಡ್ದಿರೋರ್ಗಾಗಿರ್ಬೋದು ಮಾನಸಿಕವಾಗಿ ಹುಚ್ಚಿಡದಿರೋ ತರ ಇರ್ತಾರಲ್ಲ ಅವ್ರಿಗಾಗಿರ್ಬೋದು ಕೆಟ್ಟ ಕನ್ಸುಗಳ್ ಬೀಳ್ತಾವಲ್ಲ ಅಂಥವ್ರಿಗಾಗಿರ್ಬೋದು ತುಂಬ ತುಂಬಾ ನಾನು ಕೇಳ್ಬಿಟ್ಟಿದ್ದೀನಿ ತುಂಬಾ ಒಳ್ಳೆದಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ಮಾಟ ಮಂತ್ರ ಮಾಡ್ಸಿರ್ತಾರಲ್ಲ ಸೊ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಇವರಿಗೆ ಬಂದು ದರ್ಶನ ಮಾಡ್ಕಂಡು ಅಷ್ಟು ಸೀರಿಯಸ್ ಆಗಿದ್ದರೆ ಒಂದು ತಾಯ್ತ ಕಟ್ತಾರೆ ಆ ತಾಯ್ತ ಕಟ್ಟಿದ ತಕ್ಷಣ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇದು ಅವರು ಏಳು ಜನ ಮಕ್ಕಳು ಸಮಾಧಿ ಅಂತ ಹೇಳ್ತಾರೆ ಬಟ್ಟು ಕೆಲವರು ಸಿಸ್ಟರ್ಸು ಇಲ್ಲಿ ಕೆಲಸ ಮಾಡೋ ಸಿಸ್ಟರ್ಸ್ದು ಸಮಾಧಿಗಳು ಅಂತ ಹೇಳ್ತಾರೆ ಯಾವ್ದು ನಿಜ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇದಕ್ಕೆ ತುಂಬ ಇತಿಹಾಸ ಇದೆ ಸುಮಾರು ಒಂಬೈನೂರು ವರ್ಷಗಳ ಹಿಂದ್ಗಡೆ ಅಮಾಜಾನ್ ಹಾಗೂ ಬಾಬಾಜಾನ್ ಎಂಬರು ಇಬ್ಬರು ಪವಾಡ ಪುರುಷರು ಬಿಜಾಪುರದಿಂದ ಇಲ್ಲಿಗೆ ಬಂದ್ರಂತೆ ಇಲ್ಲಿಗೆ ಬಂದು ಸಿದ್ಧಿಯನ್ನು ಪಡೆದು ಇಲ್ಲೇ ಸಮಾಧಿ ಆಗುತ್ತಾರೆ ಆಗ್ಲೇ ತೋರಿಸಿದ್ನಲ್ಲ ಎರಡು ಸಮಾಧಿ ಅದು ಇವೇನು ನೋಡ್ತಿದ್ದೀರಾ ಇದೇನಂತ ನನಗೂ ಪೂರ್ತಿ ಗೊತ್ತಿಲ್ಲ ಕೋಲ್ಡ್ ಆಗಿರೋದ್ರಿಂದ ವಾಯ್ಸೊಂದು ಸ್ವಲ್ಪ ರಫಾಗಿ ಕೇಳಿಸಿದೆ ಥರ ತಪ್ಪಾಗಿ ತಿಳ್ಕೊಬಿಡಿ ಫ್ರೆಂಡ್ಸ್ ಈ ಜಾಗಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇದು ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕಲ್ಲಿ ಬರುತ್ತೆ ಚಿಂತಾಮಣಿಯಿಂದ ಆರು ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಇದು ಸೊ ಕರ್ನಾಟಕದಿಂದ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಚಿಂತಾಮಣಿಗೆ ಯಾಕಂದರೆ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಿಟ್ಟಿದ್ದಾರೆ ಚಿಂತಾಮಣಿ ಡಿಪೋಯಿಂದ ಸೊ ನಮ್ಮ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಕಡೆಯಿಂದಲೂ ತುಂಬ ಬಸ್ಗಳಿದ್ದಾವೆ ಸೊ ಡೈರೆಕ್ಟ್ ಕನೆಕ್ಟ್ ಕನೆಕ್ಷನ್ ಇದೆ ಅಥವಾ ನಿಮಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಚಿಂತಾಮಣಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರಬಹುದು ಸುಮಾರು ದೇಶದ ನಾನಾ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾರೆ ಉತ್ತರ ಭಾರತ ಬೇರೆ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ನಮ್ಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಕಡೆಯಿಂದ ತುಂಬಾ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಅಮಾವಾಸ್ಯೆ ದಿವಸ ಹಾಗೂ ಶುಕ್ರವಾರ ತುಂಬಾ ಜನ ಬಂದಿರ್ತಾರೆ ಆದಷ್ಟು ಅವಾಯ್ಡ್ ಮಾಡಿ ಶುಕ್ರವಾರ ಹಾಗೂ ಅಮಾವಾಸ್ಯೆ ದಿವಸ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ರೆ ಇಲ್ಲ ಹರಿಕೆ ಇದ್ರೆ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿವಸ ಬನ್ನಿ ಅದರ್ವೈಸ್ ನಾರ್ಮಲ್ ಡೇಸಲ್ಲಿ ಬನ್ನಿ ನಿಮಗೆ ತುಂಬಾ ಜನ ಇರೋಲ್ಲ ಆರಾಮಾಗಿ ಬರ್ತೀರ ಹಾಗೆ ನಾನು ಇವತ್ತು ಬಂದಿರೋದು ಶುಕ್ರವಾರ ಸೊ ಇಲ್ಲಿ ಜನ ಹೇಗಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಇದೇನು ಕಾಣಿಸ್ತಿದೆ ನಿಮಗೆ ಶೆಲ್ಟರು ಕೆಲವೊಂದು ಟೈಮಲ್ಲಿ ದ್ವ ಬಂದಿರೋರನ್ನ ಇದ್ರೊಳಗೆ ಹಾಕ್ಬಿಡ್ತಾರೆ ಇನ್ನೊಂದು ಆ ಥರ ವ್ಯಕ್ತಿಗಳು ಯಾರು ಇಲ್ಲ ಅಂದ್ರೆ ಮಾಮೂಲಿ ಭಕ್ತಾದಿಗಳಿಗೆ ಅಲ್ಲಿ ಉಳ್ಕೊಳ್ಳ ವ್ಯವಸ್ಥೆ ಇರುತ್ತೆ ಹಾಗೂ ಇಲ್ಲಿ ಬಂದವರೆಲ್ಲ ಒಂದು ದಿವಸ ರಾತ್ರಿ ಇಲ್ಲಿ ಉಳ್ಕೊಂಡು ತಿರುಗಿ ದಿವಸ ಬೆಳಿಗ್ಗೆ ಹೋಗಂತಹದು ರೂಢಿ ಇಲ್ಲಿ ಅಲ್ಲಿ ನೋಡಿ ಮುರುಘಮಲ ಬೆಟ್ಟ ನೆಕ್ಸ್ಟ್ ಇಲ್ಲಿಂದ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸದಾ ಹೀಗೆ ಸಪೋರ್ಟ್ ಮಾಡಿ